ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವುದಕ್ಕೆ ಕೊರೋನಾ ಅಡ್ಡ ಬರುವುದಿಲ್ಲ. ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸಲು ಕೊರೋನಾ ಅಡ್ಡಿಯಾಗುತ್ತದೆಯೇ ಎಂದು ಚಿಂತಕ ಶ್ರೀಪದ್ ಭಟ್ ಅವರು ಪ್ರಶ್ನಿಸಿದ್ದಾರೆ. ದೇವಸ್ಥಾನಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವುದಕ್ಕೆ ಕೊರೋನಾ ಅಡ್ಡ ಬರುವುದಿಲ್ಲ. ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸಲು ಕೊರೋನಾ ಅಡ್ಡ ಬರುತ್ತದೆಯೇ ಎಂದು ಬೆಂಗಳೂರಿನ ಸಮಾನ ಶಿಕ್ಷಣಕ್ಕಾಗಿ ಜನಾಂದೋಲನದ ಶ್ರೀಪದ್ ಭಟ್ ಅವರು ಪ್ರಶ್ನಿಸಿದರು. ತುಮಕೂರಿನ ಅಂಬೇಡ್ಕರ್ ಭವನದಲ್ಲಿ ಪಿಯುಸಿಎಲ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಇವರ ಆಶ್ರಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಚಾರ ಮಂಥನದಲ್ಲಿ ಪಾಲ್ಗೊಂಡು ಶ್ರೀಪದ್ ಭಟ್ ಅವರು ಮಾತನಾಡಿದರು. ಕೊರೋನಾ ಬಗ್ಗೆ ಪೋಷಕರಲ್ಲಿ ಭಯ ಹುಟ್ಟಿಸಲಾಗುತ್ತಿದೆ. ಪೋಷಕರು ಸಹ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಏಕೆ ಹಿಂದೇಟು ಹಾಕುತ್ತಿರುವುದು ಸರಿಯಿಲ್ಲವೆಂದರು. ಖಾಸಗಿ ಶಾಲೆಗಳ ಮಕ್ಕಳಿಗೆ ಆನ್ಲೈನ್ ನಲ್ಲಿ ತರಗತಿಗಳು ನಡೆಯುತ್ತಿದೆ. ಈಗಾಗಲೇ ಟೆಸ್ಟ್ ಮಾಡಲು ಮುಂದಾಗುತ್ತಿದೆ. ಆದರೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಆನ್ಲೈನ್ ತರಗತಿಗಳು ಸಹ ದೊರೆಯಲಿಲ್ಲವೆಂದರು. ಸರ್ಕಾರವು ಜಾರಿಗೆ ತಂದ ವಿದ್ಯಾಗಮ ಯೋಜನೆಯು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಹೇಳಿದರು. ಬಾಲಕಾರ್ಮಿಕ ಪದ್ಧತಿಗೆ ಬಿಗಿ ಕ್ರಮ ಕೈಗೊಳ್ಳುವ ಜೊತೆಗೆ 14ನೇ ವಯಸ್ಸಿನವರೆಗೂ ಕಡ್ಡಾಯ ಶಿಕ್ಷಣ ಆಗಬೇಕೆಂದರು. ಚರ್ಚೆಗಳಲ್ಲಿ ಯಾಕೆ ಬಾಲಕಾರ್ಮಿಕ ಪದ್ಧತಿಯನ್ನ 16ಕ್ಕೆ ಏರಿಸಬೇಕು, 14 ವಯಸ್ಸಿಗೆ ಏರಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಿದೆ. ಯಾಕೆಂತಂದರೆ ಮಕ್ಕಳು ಡ್ರಾಪ್ಔಟ್ ಆಗಿಬಿಡ್ತಾರೆ ಅದಕ್ಕಿಂತ ಕೆಳಗಿನ ವಯಸ್ಸುಗಳಲ್ಲಿ. ಅದು ಬಂದಂಥ ಅನೇಕ ಪ್ರತಿನಿಧಿಗಳು ಬಾಂಬೆ ಪ್ರಾಂತ್ಯದಲ್ಲಾಗಿರ್ಬೋದು, ವಿಧಾನಸಭೆ ಪ್ರಾಂತ್ಯದಲ್ಲಾಗಿರ್ಬೋದು ಹೇಳುತ್ತಿದ್ದೇನೆ ಅಂದರೆ, ಈ ಮಕ್ಕಳನ್ನೆಲ್ಲ ನೀವು 14ನೇ ವಯಸ್ಸಿನವರೆಗೂ ಓದಿಸಲೇಬೇಕು. ಬಾಲಕಾರ್ಮಿಕ ಪದ್ಧತಿಯನ್ನು ನೀವು ಒಂದು ಶಿಕ್ಷಾರ್ಹ ಅಂತ ಹೇಳ್ಬಿಟ್ರೆ, ನಮ್ಮ ಹೊಲಗಳಲ್ಲಿ ಕೆಲಸ ಮಾಡೋರು ಯಾರು ಅಂತೆಲ್ಲ ಪ್ರತಿಭಟನೆ ಮಾಡಿದ್ದು ಇಂಥ ಇತಿಹಾಸ ಇದೆ ಭಾರತದಲ್ಲಿ. ಅದೇನು ತೀರಾ ಹಳೆಯದಲ್ಲ, ಅದು ಭಾರತದ ಆಧುನಿಕತೆಯ ಸ್ವಾತಂತ್ರ್ಯದ ಒಂದು ಅಂತಿಮ ಹಂತದಲ್ಲಿದ್ದಾಗ ಈ ಪ್ರತಿನಿಧಿಗಳು ಮಾತಾಡಿದ್ದಿದೆ. ನಮಗೆ ಹೊಲಗಳಿಗೆ ಕೂಲಿ ಮಾಡೋದಾರೆ ಅವರು, ಈ ಥರ ನೀವು ಕಾನೂನು ಮಾಡಿದ್ರು ಅಂತ ಹೇಳಿ ಇಂತಹ ಸಂಕಷ್ಟಗಳನ್ನೆಲ್ಲ ಎದುರಿಸಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅದಕ್ಕೋಸ್ಕರನೇ ತಾವು ಇಡೀ ಜೀವಮಾನದ ವಿರುದ್ಧ ಏನು ಮಾತಾಡಿದ್ರಲ್ಲ, ಕಾಂಗ್ರೆಸ್ ವಿರುದ್ಧ, ಆದರೂ ಸಹ ಅಲ್ಲಿ ಸೇರಿಕೊಂಡು ಕಾನೂನು ಮಂತ್ರಿಯಾಗಿ ಅದನ್ನು ಅಳವಡಿಸ್ಬೇಕು ಅಂತೇಳಿ ಪಣ ಕೊಟ್ಟಿದ್ದಿದೆ. ಆಮೇಲೆ ಅದು ಅನೇಕ ಕಾರಣಗಳಾಗಿ ಪ್ರಗತಿಪರ ಚಿಂತಕ ಕೆ ದೊರೈರಾಜ್ ಅವರು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅಧ್ಯಾಪಕರಾದ ಪಿಜಿ ಜಯಶೀಲ, ಡಾಕ್ಟರ್ ಅರುಂಧತಿ, ಸೈಯದ್ ಮುಜೀಬ್, ವಿನಯ್ ಶ್ರೀನಿವಾಸ್, ಸ್ಲಂ ಜನಾಂದೋಲನದ ಎ ನರಸಿಂಹಮೂರ್ತಿ, ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಲಕ್ಷ್ಮೀರಂಗಯ್ಯ, ಅರುಣ್ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನಕ್ಕೆ ನಾಗರಿಕರು ಸಹಕರಿಸಬೇಕೆಂದು ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಆಯುಕ್ತರು ಮನವಿ ಮಾಡಿದ್ದಾರೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಯಶಸ್ವಿಗೆ ತುಮಕೂರು ನಗರದ ನಾಗರಿಕರ ಸಹಕಾರ ಅತ್ಯಗತ್ಯವಾಗಿ ಬೇಕಾಗಿದ್ದು, ನಗರದ ನಾಗರಿಕರು ಸ್ವಚ್ಛತಾ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಕ್ರಿಯೆ ದಾಖಲಿಸಬೇಕೆಂದು ಮೇಯರ್ ಫರೀದಾ ಬೇಗಂ ರವರು ಮನವಿ ಮಾಡಿದರು. ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ 2020-21 ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಜಾಗೃತಿ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಕಳೆದ ವರ್ಷ ತುಮಕೂರು 2ನೇ ಸ್ಥಾನ ಪಡೆದಿದ್ದು, ಮೊದಲು ಸ್ಥಾನ ಗಳಿಸಬೇಕಾದರೆ ನಾಗರಿಕರ ಪ್ರತಿಕ್ರಿಯೆ ತುಂಬಾ ಮುಖ್ಯ. ಮನೆ ಬಾಗಿಲಿಗೆ ಬರುವ ಕಸ ವಾಹನಕ್ಕೆ ಅಂಟಿಸಿರುವ QR ಕೋಡ್ ಅನ್ನು ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ಸ್ವಚ್ಛ ಸರ್ವೇಕ್ಷಣಾ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸ್ವಚ್ಛತೆಗೆ ಸಂಬಂಧಿಸಿದ ದೂರು ಸಲಹೆಗಳನ್ನ ದಾಖಲು ಮಾಡಿ ನಿಮ್ಮ ದೂರು ಸಲಹೆಗಳಿಗೆ ಪಾಲಿಕೆ ಸಿಬ್ಬಂದಿಯಿಂದ ತಕ್ಷಣದ ಸ್ಪಂದನೆ ದೊರೆಯಲಿದೆ ಎಂದು ಹೇಳಿದರು. ಬಗ್ಗೆ ಇರಲಿ, ಕೋವಿಡ್ ರಿಲೇಟೆಡ್ ಯಾವುದೇ ಒಂದು ವಿಷಯ ನಿಮಗೆ ಕಂಪ್ಲೇಂಟ್ ಇದ್ರಲ್ಲಿ ಆಪ್ ಮೂಲಕ ನಮಗೆ ನೀವು ಅಪ್ಡೇಟ್ ಮಾಡಬಹುದು, ನಿಮ್ಮ ಮಾಹಿತಿಯನ್ನು ನಮಗೆ ತಲುಪಿಸಬಹುದು. ಅದ್ರ ಜೊತೆಗೆ ನಾವು ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಅದ್ರ ಜೊತೆಗೆ ನಾನು ನಿಮ್ಮದ್ರಲ್ಲಿ ನಮ್ಮ ತುಮಕೂರಿಯನ್ಸಲ್ಲಿ ಕೇಳ್ಕೊಳ್ಳೋದಂದರೆ, ನಮಗೆ ನಿಮ್ಮ ಸಲಹೆಗಳು ತುಂಬ ಇಂಪಾರ್ಟೆಂಟ್. ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲ ಯಾವುದೇ ಒಂದು ಪಾಲಿಸಿಯನ್ನು ಕಾಪಾಡಬೇಕು ಅಂದರೆ ಎಲ್ಲ ನಮ್ಮ ಸಲಹೆ ಮತ್ತು ನಿಮ್ಮ ಕೋಆಪರೇಷನ್ ನಮಗೆ ತುಂಬ ಅಗತ್ಯವಾಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಅಧಿಕಾರಿ ಜೊತೆ, ನಮ್ಮ ಪಾಲಿಕೆ ಜೊತೆ ಎಲ್ಲ ಕೈ ಜೋಡಿಸಿ ನಾವು 2ನೇ ಸ್ಥಾನ ಏನು ಪಡೆದಿದ್ದೀವಿ ಅದು 1ನೇ ಸ್ಥಾನಕ್ಕೆ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಿ. ಇನ್ನು ಪಾಲಿಕೆ ಆಯುಕ್ತರಾದ ರೇಣುಕಾರ್ ಅವರು ಮಾತನಾಡಿ, 2020-21 ಸಾಲಿನಲ್ಲಿ ನನ್ನ ತುಮಕೂರು ಸ್ವಚ್ಛ ತುಮಕೂರು ಆಶಯದೊಂದಿಗೆ ಸ್ವಚ್ಛ ಸರ್ವೇಕ್ಷಣ ಅಭಿಯಾನವನ್ನ ಕೈಗೊಂಡಿದ್ದು, ಕಳೆದ ಬಾರಿ ಈ ಅಭಿಯಾನದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ರಾಜ್ಯಕ್ಕೆ 2ನೇ ಸ್ಥಾನ, ಭಾರತದಲ್ಲಿ 48ನೇ ಸ್ಥಾನ ಗಳಿಸಿತ್ತು. ಸಾರ್ವಜನಿಕರ ಸಹಕಾರದಿಂದ ಇದು ಸಾಧ್ಯವಾಯಿತು. ಕಸ ಸಂಗ್ರಹಿಸುವ ಪಾಲಿಕೆ ಆಟೋಗಳ ಮೇಲೆ QR ಕೋಡ್ ಅಂಟಿಸಿದ್ದು, ಅದನ್ನು ಸ್ಕ್ಯಾನ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಹಸಿ ಕಸ ಒಣಕಸವನ್ನು
ಕಾಗದಗಳನ್ನ ವಿಂಗಡಿಸಿ ಹಾಕಿ. ಯುಜಿಡಿ ಚರಂಡಿ ಪ್ಲಾಸ್ಟಿಕ್ ಸಮಸ್ಯೆಗಳ ಬಗ್ಗೆ ದೂರು ದಾಖಲಿಸಿ ಮನೆಯ ಮುಂದೆ ಅಕ್ಕಪಕ್ಕ ಸ್ವಚ್ಛವಾಗಿಡುವುದು ನಾಗರಿಕರ ಜವಾಬ್ದಾರಿಯಾಗಿದೆ ಎಂದರು. ಸ್ಟಾರ್ಟ್ ಆಗಿದೆ. ಅದೇ ಪರವಾಗಿ ಇವತ್ತು ನಾವು ನಮ್ಮ ತುಮಕೂರು ಸ್ವಚ್ಛ ತುಮಕೂರು ಅಂತ ಒಂದು ಹೊಸದಾಗಿ ಒಂದು ಟೈಟಲ್ ಕೊಟ್ಟು ಹೊಸದಾಗಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ತಾ ಇದ್ವಿ. ಆ್ಯಪ್ ಏನಂದರೆ ನಮ್ಮ ಹೀರೋ ಏನಿರ್ತಾರೆ ಅಂದರೆ ಯಾರು ಕಂಪ್ಲೇಂಟ್ ಹೈಯೆಸ್ಟ್ ಲಾರ್ಜ್ ಮಾಡ್ತಾರೆ ಅವ್ರಿಗೆ ಕಾರ್ಪೊರೇಷನಿಂದ ನಾವು ಅವಾರ್ಡ್ ಕೊಡ್ತೀವಿ. ಅಂದರೆ ಆ್ಯಪ್ ಯಾರು ಡೌನ್ಲೋಡ್ ಮಾಡಿದ್ದೆ ಅಥವಾ ಏನಾಗ್ತಾರೆ ಅದ್ರ ಜೊತೆಗೆ ನಮ್ಮ ಆಟೋಗಳಲ್ಲಿ ಆಲ್ರೆಡಿ ನಾವು ಅಂಟಿಸಿದ್ದೀವಿ. ಅಲ್ಲಿ ಕೂಡ ಕ್ಯೂ ಆರ್ ಕೋಡ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಸ್ವಚ್ಛತೆ ಮತ್ತು ಯುಜಿಡಿ ಈ ಥರ ಏನೇ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಕಂಪ್ಲೇಂಟ್ ಇದ್ದರೆ ಯಾರು ಕಂಪ್ಲೇಂಟ್ ಜಾಸ್ತಿ ಅಪ್ಡೇಟ್ ಮಾಡ್ತಾರೋ ಅವ್ರು ಕೊಡ್ತೀವಿ. ಮತ್ತು ಸಾರ್ವಜನಿಕರಿಗೆ ಮನವಿ ಏನಂದರೆ ತಮ್ಮ ಮನೆ ಸುತ್ತಲು ನೀಟಾಗಿ ಇಟ್ಕೊಬೇಕು. ನಮ್ಮ ಕಾರ್ಮಿಕರು ಬಂದಾಗ ಪೌರ ಕಾರ್ಮಿಕರಾಗಲಿ ಆಟೋಸ್ ಬಂದಾಗ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಸಪ್ರೇಟ್ ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಉಪಮೇಯರ್ ಶಶಿಕಲಾ ಗಂಗಾ ಹನ್ಮಯ್ಯ, ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಕೆ ನರಸಿಂಹಮೂರ್ತಿ, ಸದಸ್ಯರಾದ ಶ್ರೀನಿವಾಸ್, ಧರಣೇಂದ್ರ ಕುಮಾರ್, ಇಂಜಿನಿಯರ್ಗಳಾದ ಮೃತ್ಯುಂಜಯ, ಮೋಹನ್, ಕೃಷ್ಣಮೂರ್ತಿ ಹಾಗೂ ಪೌರ ಕಾರ್ಮಿಕರು ಸ್ವಚ್ಛತಾ ಸಿಬ್ಬಂದಿ ಹಾಜರಿದ್ದರು. ಇನ್ನು ಮುಂದೆ ಗ್ರಾಮಗಳನ್ನೇ ಕಂದಾಯ ಅದಾಲತ್ ನಡೆಸಲಾಗುವುದೆಂದು ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ಹೋಬಳಿ ಮಠದಲ್ಲಿ ನಡೆಯುತ್ತಿದ್ದ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಶೀಘ್ರದಲ್ಲಿ ಮರಳಿ ಆರಂಭಿಸಿ ಕಚೇರಿಗೆ ಅಲೆದಾಡುವ ಮುಗ್ಧ ಜನರ ಕೆಲಸವನ್ನು ಅವರ ಗ್ರಾಮಗಳಲ್ಲಿ ನಡೆಸಲಾಗುವುದು. ಈ ಕೆಲಸಕ್ಕೆ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿರುವುದಾಗಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಸಕರು ನೂತನ ಹೈಟೆಕ್ ಕಾರ್ಯಾಲಯಕ್ಕೆ ಚಾಲನೆ ನೀಡಿ ತಾಲೂಕಿನ 1800 ಮಂದಿ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಬಗರ್ ಹುಕ್ಕಂ ಮಂಜೂರಾತಿಯಲ್ಲಿ ಈ ಹಿಂದೆ ನಡೆದಿದ್ದ ಭ್ರಷ್ಟಾಚಾರದ ಬಗ್ಗೆ ದೂರುಗಳಿದ್ದ ಕಾರಣ ಹೋಬಳಿಯ ಮಟ್ಟದಲ್ಲಿ ಅದಾಲತ್ ಮೂಲಕ ಅರ್ಹರನ್ನು ಗುರುತಿಸಿ ಮಂಜೂರು ಮಾಡಲಾಗುತ್ತಿದೆ. ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೆದಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಿ ಅರ್ಹ ಫಲಾನುಭವಿಗಳಿಗೆ ಭೂಮಿ ನೀಡುವ ಕೆಲಸವನ್ನು ಖುದ್ದು ನಡೆಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಕಳೆದ 8 ತಿಂಗಳಿನಿಂದ ಸಾರ್ವಜನಿಕರ ಭೇಟಿ, ಕೋವಿಡ್ ವೈರಸ್ ಮತ್ತು ಕಚೇರಿ ನವೀಕರಣ ಕೆಲಸ ಅಡ್ಡಿಯಾಗಿತ್ತು. ಇನ್ಮುಂದೆ ನಿತ್ಯ ಸಾರ್ವಜನಿಕರ ಕೆಲಸ ಕಚೇರಿಯಲ್ಲಿ ನಡೆಯಲಿದೆ. ಸಿಬ್ಬಂದಿಗಳ ನೇಮಿಸಿ ಜನರಿಂದ ಸಮಸ್ಯೆಗಳನ್ನು ಅರ್ಜಿ ಮೂಲಕ ಪಡೆದು ಸ್ಥಳದಲ್ಲೇ ಪರಿಹಾರ ಒದಗಿಸುವ ಕೆಲಸ ಮಾಡಲಾಗುವುದು. ಪ್ರತಿ ಸೋಮವಾರ ಕಚೇರಿಗೆ ಭೇಟಿ ನೀಡಿ ಕೆಲಸವನ್ನು ನಡೆಸುತ್ತಿದ್ದ ಕಾರ್ಯವನ್ನು ನಿತ್ಯ ಮಾಡುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದ ಶಾಸಕರು, ಯಾವುದೇ ಸರ್ಕಾರಿ ಕಚೇರಿಗೆ ನೀಡುವ ದೂರು ಅರ್ಜಿಗಳು ಮತ್ತೊಂದು ಪ್ರತಿಯನ್ನು ಶಾಸಕರ ಕಾರ್ಯಾಲಯಕ್ಕೂ ನೀಡಿ ಸಮಸ್ಯೆಗೆ ತ್ವರಿತ ಪರಿಹಾರ ಕಾಣಲು ಕರೆ ನೀಡಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು ಸಹ ತಮ್ಮ ಕಾಯಕವನ್ನ ಚಾಚು ತಪ್ಪದೆ ನಿರ್ವಹಿಸಿ ಕೊರೋನಾ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಇವರ ಕೆಲಸಕ್ಕೆ ಸಣ್ಣ ಗೌರವ ಸಮರ್ಪಿಸುವುದು ನಮ್ಮಗಳ ಕರ್ತವ್ಯ ಎಂದರು. ಈ ಕೊರೋನಾ ವಾರಿಯರ್ಸ್ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ಇಡೀ ಪ್ರಪಂಚ ಇತಿಹಾಸದ ಪುಟದಲ್ಲಿ ಸೇರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ರೆ ಬಹುಶಃ ಅಂತ ಅನೇಕ ಜನ ಜೀವ ಕಳ್ಕೊಳ್ಳೋ ಸಂದರ್ಭದಲ್ಲಿ ಅವರ ಜೀವದ ರಕ್ಷಣೆಗೋಸ್ಕರ ನೀವೆಲ್ಲ ಹೋರಾಟ ಮಾಡಿದಿರ. ಬಹುಶಃ ನಿಮಗೆ ಎಷ್ಟೇ ರೀತಿ ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಸಮಾಜ ಕಡಿಮೆನೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ವಿಶೇಷವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಮತ್ತು ಆ ಕೊರೋನಾದ್ದು ಹೆಚ್ಚು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು, ಬಹುಶಃ ಅವರು ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಮನೇಲಿರಿವು, ಲಾಕ್ಡೌನ್ ಆಗಿರೋದು ಮನೇಲಿರಿವು. ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಆರ್ ಸಿ ಅಂಜನಪ್ಪ ಮಾತನಾಡಿ, ಸರಳತೆಯಲ್ಲಿ ಹೆಸರು ಗಳಿಸಿದ ಶ್ರೀನಿವಾಸ್ ಅವರು ಶಾಸಕರಾಗಿ ಹಾಗೂ ಸಚಿವರಾಗಿ ಜನರ ಮಧ್ಯ ಕೆಲಸ ಮಾಡುವ ರೀತಿ ನಿಜವಾದ ನಾಯಕತ್ವ ಗುರುತಿಸುತ್ತದೆ. ಜನರ ಸಮಸ್ಯೆ ಆಲಿಸಲು ಕಚೇರಿಯಲ್ಲಿ ನವೀಕರಿಸುವ ಜೊತೆಗೆ ಇಡೀ ತಾಲೂಕಿನ ಕೊರೋನಾ ವಾರಿಯರ್ಸ್ಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ ರೀತಿ ಶ್ಲಾಘನೀಯ ಎಂದರು. ಸಮಸ್ಯೆಗಳ ಹೊತ್ತು ಬರುವ ಜನರ ಸಮಸ್ಯೆಯಲ್ಲಿ ನಿರಾಳತೆ ಮೂಡಿಸುವ ಕೆಲಸ ಇಂದಿಗೂ ಮನೆಯ ಬಳಿ ನಡೆಸುತ್ತಿದ್ದರು. ಇದೇ ಕಾರ್ಯಕ್ಷೇತ್ರದ ಕಚೇರಿಯಲ್ಲಿ ಇನ್ಮುಂದೆ ನಡೆಸಲಿದ್ದಾರೆ. ಇವರ ಕಾರ್ಯಕ್ಕೆ ಪೂರಕವಾದ ಕಾರ್ಯಕರ್ತರ ತಂಡ ಮತ್ತು ಕುಟುಂಬದ ಸದಸ್ಯರು ಸಾಥ್ ನೀಡಿರುವುದು ಸಂತಸದ ವಿಚಾರ ಎಂದರು. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಯವರು ಮತ್ತು ಸಂಘ ಸಂಸ್ಥೆಗಳು, ಇವರೆಲ್ಲರೂ ಕೂಡ ಇವತ್ತಿನ ದಿವಸ ಈ ಮಹಾಮಾರಿ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಈ ತಾಲೂಕಿನ ಜನತೆಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದೀರಿ ನೀವು ಅಂತ ಹೇಳಿ, ಒಂದು ಮಹತ್ ಕಾರ್ಯವನ್ನು ಮಾಡಿದ್ದೀರಿ ಅಂತ ಹೇಳಿ ಇವತ್ತು ನಿಮ್ಮನ್ನು ಗುರುತಿಸಿ ಇದಕ್ಕೆ ನಾನು ಏನಾದರೂ ಅವ್ರಿಗೆ ಸನ್ಮಾನ ಮಾಡಲಿಲ್ಲ, ಅವ್ರನ್ನ ಗುರುತಿಸಲಿಲ್ಲ ಅಂದರೆ ನನ್ನ ಒಂದು ಶಾಸಕರ ಒಂದು ಸ್ಥಾನಕ್ಕೆ ಚ್ಯುತಿ ಬರುತ್ತೆ. ಆದ್ದರಿಂದ ನಾನು ಇವತ್ತಿನ ದಿವಸ ಅವ್ರಿಗೆಲ್ಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ವಾಸಣ್ಣ ಅವರು
ಇದು ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಇಡೀ ಜನತೆ ಮೆಚ್ಚತಕ್ಕಂಥದ್ದು, ಇಡೀ ಸಮಾಜ ಮೆಚ್ಚತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು, ಮಾಜಿ ಶಾಸಕ ಸುಧಾಕರ್ ಲಾಲ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಎಪಿಎಂಸಿ ಸದಸ್ಯರಾದ ಕಳ್ಳಿಪಾಳೆ ಲೋಕೇಶ್, ಮುಖಂಡರಾದ ಕೆಆರ್ ವೆಂಕಟೇಶ್, ಬೆಳ್ಳಿ ಲೋಕೇಶ್ ಇತರರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮದಲ್ಲಿ ರೈತರ ಸೇವಾ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಉದ್ಘಾಟಿಸಿದರು. ಡಿಸಿಸಿ ಬ್ಯಾಂಕ್ ಬೇಕು, ಠೇವಣಿ ಇಡಲು ಮಾತ್ರ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಬೇಕೆನ್ನುವ ಧೋರಣೆಯನ್ನ ರೈತರು ಸೇರಿದಂತೆ ಹಾಲು ಉತ್ಪಾದಕರು ಬಿಡಬೇಕೆಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮದಲ್ಲಿ ಮಳಮಾಚನಹಳ್ಳಿ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ 2019-20 ಸಾಲಿನ ವಾರ್ಷಿಕ ಮಹಾಸಭೆಯ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರೈತರು ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳ ಬೇಡಿಕೆಗೆ ಅನುಸಾರವಾಗಿ ಸಾಲ ನೀಡಬೇಕಾದರೆ ಪ್ರತಿಯೊಬ್ಬರು ಡಿಸಿಸಿ ಬ್ಯಾಂಕಿನಲ್ಲಿ ಉಳಿತಾಯ ತೆಗೆಯುವ ಮೂಲಕ ಠೇವಣಿ ಇಡಬೇಕು. ತಾಲೂಕಿನಾದ್ಯಂತ ಇರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಖಾತೆಗಳನ್ನ ಡಿಸಿಸಿ ಬ್ಯಾಂಕಿನಲ್ಲಿ ತೆರೆಯಿರಿ ಎಂದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎ ನಾಗರಾಜ್ ಅವರು ಮಾತನಾಡಿ, ತಾಲೂಕಿನ ಎಲ್ಲ ಎಂಪಿಸಿಎಸ್ ಖಾತೆಗಳನ್ನ ಡಿಸಿಸಿ ಬ್ಯಾಂಕಿನಲ್ಲಿ ಮಾಡಿಸುವುದರಿಂದ ಈ ಭಾಗದ ರೈತರು ಸೇರಿದಂತೆ ಹಾಲು ಉತ್ಪಾದಕರಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ. ಹಿಂದೆ ಏನೋ ಆಯ್ತು ಎಂದು ಇದೀಗ ಡಿಸಿಸಿ ಬ್ಯಾಂಕ್ನಲ್ಲಿ ಹಣ ಬಿಡಲು ಹಿಂಜರಿಯುವುದು ಸರಿಯಲ್ಲ. ಇದೀಗ ಡಿಸಿಸಿ ಬ್ಯಾಂಕ್ ತಾಲೂಕಿಗೆ ಕೋಟ್ಯಂತರ ರೂಪಾಯಿಗಳ ಸಾಲ ನೀಡಲಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಉಳಿತಾಯ ಖಾತೆಗಳನ್ನು ಸ್ಥಳೀಯ ಸಹಕಾರಿ ಸಂಘದಲ್ಲಿಯೇ ತೆರೆಯುವ ಮೂಲಕ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿಗೆ ಸಹಕರಿಸಬೇಕೆಂದರು. ಇನ್ನು ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎನ್ ಮುನಿಯಪ್ಪ, ಉಪಾಧ್ಯಕ್ಷ ತಿಮ್ಮಯ್ಯ, ಕೊಚ್ಚಿಮೂಲ್ ನಿರ್ದೇಶಕ ಆರ್ ಶ್ರೀನಿವಾಸ್, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಎಸ್ ಆನಂದ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಎಂ ಉಷಾರಾಣಿ, ಸಂಘದ ಆಡಳಿತ ಮಂಡಳಿ ಸದಸ್ಯರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಹುಲಿಯೂರ ದುರ್ಗ ಹೋಬಳಿಯ ರಾಜೇಂದ್ರಪುರದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಡಿಕೆ ಸುರೇಶ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಕುಣಿಗಲ್ ತಾಲೂಕಿನ ಹುಲಿಯೂರ ದುರ್ಗ ಹೋಬಳಿ ರಾಜೇಂದ್ರಪುರ ಗ್ರಾಮದಲ್ಲಿ ಪಿಎಂಜಿಎಸ್ವೈ ಯೋಜನೆಯಡಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಡಿಕೆ ಸುರೇಶ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಇನ್ನು ಶಾಸಕ ಡಾಕ್ಟರ್ ರಂಗನಾಥ್ ಇತರರು ಉಪಸ್ಥಿತರಿದ್ದರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಡಿಕೆ ಸುರೇಶ್ ಅವರು, ಅಧಿಕಾರದ ಮತದಲ್ಲಿ ಬಿಜೆಪಿ ಸರ್ಕಾರ ತಾನು ಮಾಡಿದ್ದೇ ಸರಿ ಎಂದು ಜಾತಿಗೊಂದು ನಿಗಮ, ಜಾತಿಗೊಂದು ಪ್ರಾಧಿಕಾರ ರಚನೆ ಮಾಡುತ್ತಾ ಸಮಾಜದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುತ್ತಿದೆ. ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಒಬಿಸಿ ಮೀಸಲಾತಿ ನೀಡಲು ತೀರ್ಮಾನ ಮಾಡುತ್ತಿದೆ. ಇದರಿಂದ ಇತರೆ ವರ್ಗಗಳ ಬಡ ಜನತೆಗೆ ತೀವ್ರ ಅನ್ಯಾಯವಾಗಲಿದೆ. ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಲಿದೆ. ಜನತೆ ಈ ನಿಟ್ಟಿನಲ್ಲಿ ಜಾಗೃತರಾಗಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕಿದೆ ಎಂದರು. ಕಾಯಿಲೆ ಅಲ್ಲ ರೀ, ಅಧಿಕಾರದ ಮದ, ಅಧಿಕಾರದ ಮದ. ಆ ಅಧಿಕಾರದ ಮದಲ್ಲಿ ನಾವೇನ್ ಮಾಡಿದ್ರು ನಡೀತದೆ? ಎಷ್ಟೋ ಜನಕ್ಕೆ ಇನ್ನ ಏನು ಊಟಕ್ಕೆ ಕಷ್ಟ ಇದೆ ರೀ, ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರ ಮಾಡಿ. ಎಲ್ಲಾ ಜಾತಿಗಳಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದವ್ರು ಯಾರಿದ್ದಾರೆ, ಆರ್ಥಿಕವಾಗಿ ಮುಂದುವರಿದವ್ರು ಯಾರಿದ್ದಾರೆ, ಅವ್ರನ್ನೆಲ್ಲ ಒಂದ್ ಕಡೆಗೆ ಹಾಕಿ. ಎಲ್ಲಾ ಜಾತಿಯಲ್ಲಿರೋರು ಬಡವರಿಗೂ ಒಂದು 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 ಕಾನೂನು ರಚನೆ ಆಗಲಿ, ಒಂದು ತೀರ್ಮಾನ ಮಾಡಿ. ಯಾಕೆ ಈ ರೀತಿಯಾಗಿ ಒಂದೊಂದ್ ಜಾತಿಗೆ ಒಂದೊಂದು ನಿಗಮ, ಒಂದೊಂದನ್ನು ಒಬ್ಬೊಬ್ರನ್ನ ಒಂದೊಂದನ್ನ ಓಲೈಸೋದಿಕ್ಕೆ ಟೂ ಎ ನಾಳೆ ರಿಸರ್ವೇಷನ್ಗೂ ಬಂದ್ಬಿಡ್ತಾರಪ್ಪ. ರಿಸರ್ವೇಷನ್ ಈಗ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಅಂದ್ರೆ ಅವ್ರ ನೋಟಿಫಿಕೇಶನ್ ಆಯ್ತು ಅಂತ ಅಂದ್ರೆ ಇವತ್ತೆಲ್ಲ ಕತೆ ಮುಗೀತು, ಇವ್ರು ಯಾರು ನಿಂತ್ಕೊಳಂಗೆ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟರಾಮ್, ಯುವ ಕಾಂಗ್ರೆಸ್ ಅಧ್ಯಕ್ಷ ರೋಹಿತ್ ಗೌಡ, ಪ್ರಮುಖರಾದ ಅಲ್ಲಾ ಬಕಾಶ್, ರುದ್ರಯ್ಯ, ವಿಜಯ್ ಕುಮಾರ್, ಕೆಂಪೇಗೌಡ ಇತರರು ಇದ್ದರು. ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುವ ಕನ್ನಂಪಲ್ಲಿ ಕೆರೆ ತುಂಬಿ ಕೋಡಿ ಬಿದ್ದಿದ್ದರಿಂದ ಶಾಸಕ ಕೃಷ್ಣಾರೆಡ್ಡಿ ಬಾಗಿನ ಅರ್ಪಿಸಿದರು. ಚಿಂತಾಮಣಿ ನಗರದ ಜನರ ಕುಡಿಯುವ ನೀರಿಗಾಗಿ ಕಳೆದ ವರ್ಷ ಪರದಾಡಿದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗಿದ್ದು ಕೆರೆಕೋಡಿ ಹರಿದಿರುವುದರಿಂದ ನಗರದ ಜನತೆಗೆ ಸಂತಸ ತಂದಿದೆ. ಇಂದು ಬೆಳಗ್ಗೆ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮತ್ತು ದಂಪತಿಯಿಂದ ಕೋಡಿ ಹರಿದ ಕೆರೆಗೆ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ಕಾರ್ಯಕ್ರಮ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ನಾನು ಈ ಕ್ಷೇತ್ರದ ಶಾಸಕರಾದ ನಂತರ ಮೂರನೇ ಬಾರಿಗೆ ಕೋಡಿ ಹರಿಯುತ್ತಿದೆ. ಕೋಡಿ ಹರಿಯುತ್ತಿರುವುದರಿಂದ ನಗರದ ಭಾಗದ ಜನರಿಗೆ ಅಲ್ಲದೆ ತಾಲೂಕಿನ ಜನತೆಗೆ ಸಂತೋಷವಾಗಿದೆ ಎಂದು ಹೇಳಿ ಅವರು
ಪ್ರತಿ ವರ್ಷ ಉತ್ತಮ ಮಳೆಯಾಗಿ ತಾಲೂಕಿನ ಕೆರೆಗಳು ತುಂಬಬೇಕು ಎಂದು ಕ್ಷೇತ್ರದ ಜನ ಎಲ್ಲರೂ ಸೇರಿ ವಿಶೇಷ ಪೂಜೆ ಮಾಡಿದ್ದೇವೆ ಎಂದು ಹೇಳಿದರು. ನಿರಂತರವಾಗಿ ನೀರು ಪೂರೈಸುವಂತ ಕೆರೆ ಕನ್ನಂಪಲ್ಲಿ ಕೆರೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕರಾದ ನಂತರ ಮೂರನೇ ಬಾರಿ ಕೋಡಿ ಹರಿದಿರ್ತಕ್ಕಂಥದ್ದು. ಈ ಕೋಡಿ ಹರಿದಿರೋದ್ರಿಂದ ನಗರ ಭಾಗದ ಜನರಿಗೆ ಮಾತ್ರ ಅಲ್ಲ, ಇಡೀ ತಾಲೂಕಿನ ಜನತೆಗೆ ಭಾಳ ಸಂತೋಷ ಆಗಿದೆ. ಹಾಗಾಗಿ ನಾವು ಶಾಸ್ತ್ರೋಪಕಾರದಂತೆ ವೇದಶಾಸ್ತ್ರಗಳಂತೆ ನಿರಂತರವಾಗಿ ಈ ಕೆರೆ ಕೋಡಿ ಹರಿಬೇಕು ಪ್ರತಿ ವರ್ಷ, ಮತ್ತು ನಿರಂತರವಾಗಿ ಕೆರೆಯಲ್ಲಿ ನೀರು ನಿಲ್ಲಬೇಕು ಅಂತೇಳಿ ಇವತ್ತು ನಾವು ಕ್ಷೇತ್ರದ ಜನ, ನಗರ ಭಾಗದ ಜನ ಮತ್ತು ಕ್ಷೇತ್ರದ ಜನ ಎಲ್ಲರೂ ಸೇರಿ ಇವತ್ತು ಶಾಸ್ತ್ರೋಪಕಾರದಂತೆ ಇವತ್ತು ಬಾಗಿನ ಅರ್ಪಣೆ ಮಾಡಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ, ನಗರಸಭಾ ಸದಸ್ಯರಾದ ಮುರಳಿ, ಮಾಜಿ ನಗರಸಭಾ ಸದಸ್ಯರಾದ ಭಾಸ್ಕರ್, ಮಲ್ಲಿಕಾರ್ಜುನ್ ಗೌಡ, ನೇತಾಜಿ ಗೌಡ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿರುವ ರೈತ ವಿರೋಧಿ ಕಾಯ್ದೆಗಳನ್ನ ವಿರೋಧಿಸಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣ ಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷ ಬಿ ಬಸವರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯದ ಬಳಿಯಿಂದ ಶಿಡ್ಲಘಟ್ಟ ವೃತ್ತದಿಂದ ವರೆಗೆ ಮೆರವಣಿಗೆ ಮೂಲಕ ಹೊರಟು ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ನಂತರ ಜಿಲ್ಲಾಧ್ಯಕ್ಷ ಬಿ ಬಸವರಾಜರವರು ಮಾತನಾಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆ, ಕಾರ್ಮಿಕ ಕಾಯ್ದೆ ಹಾಗೂ ದಲಿತ ವಿರೋಧಿ ಕಾಯ್ದೆ ತಿದ್ದುಪಡಿಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡಲಾಗಿದೆ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಚ್ಚೆತ್ತು ತಿದ್ದುಪಡಿ ಕಾಯ್ದೆಗಳನ್ನ ಹಿಂಪಡೆಯಲು ಆಗ್ರಹಿಸಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ನೀಡಲಾಗಿದೆ ಎಂದು ತಿಳಿಸಿದರು. ಆಡಳಿತ ನಡೆಸ್ತಾ ಇರುವಂತ ಸರ್ಕಾರಗಳು, ನಮ್ಮ ಆಡಳಿತ ನಡೆಸ್ತಾ ಇರುವ ಕೇಂದ್ರ ಸರ್ಕಾರಗಳು ಇವತ್ತು ರೈತರಿಗೆ ತಮ್ಮ ಸ್ವೇಚ್ಛೆಯಿಂದನೇ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಈ ಒಂದು ಭೂ ಸುಧಾರಣೆ ಕಾಯ್ದೆ, ವಿದ್ಯುತ್ ಖಾಸಗೀಕರಣ, ಎಪಿಎಂಸಿ ಕಾಯ್ದೆಗಳನ್ನು ಜಾರಿ ಮಾಡಿರೋದು ತುಂಬಾ ನಾವು ಬದುಕುಳಿಯುವಂತ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಈ ಒಂದು ಹೋರಾಟ, ಈ ಹೋರಾಟ ನಾವು ಇಡೀ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಜನರ ಗಮನದಲ್ಲೂ ತರಬೇಕು. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಜನರಿಗೆ ಈ ಒಂದು ಸಂದೇಶ ಹೋಗಬೇಕು. ಇನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣ ಸ್ವಾಮಿ, ಜಿಲ್ಲಾಧ್ಯಕ್ಷ ಬಸವರಾಜು, ತಾಲೂಕು ಅಧ್ಯಕ್ಷ ಎನ್ ಗಂಗಾಧರ್, ಸತ್ಯನಾರಾಯಣ್, ಮಂಜುನಾಥ್, ಸಿಎನ್ ಅಶ್ವಥ್ ನಾರಾಯಣ ಗೌಡ ಸೇರಿದಂತೆ ಸಂಘದ ಕಾರ್ಯಕರ್ತರು ಹಾಜರಿದ್ದರು. ಎಂ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಸುರಿದ ಭಾರಿ ಮಳೆಗೆ ದನದ ಕೊಟ್ಟಿಗೆಯ ಮೇಲ್ಛಾವಣಿ ಕುಸಿದಿದ್ದರಿಂದ ಕೋಳಿಗಳು ಸಾವನ್ನಪ್ಪಿದೆ. ಚಿಂತಾಮಣಿ ನಗರದ 27ನೇ ವಾರ್ಡ್ಗೆ ಸೇರಿದ ಶಾಂತಿನಗರದ ಬೈಪಾಸ್ ರಸ್ತೆಯಲ್ಲಿ ನಿವಾರ ಚಂಡಮಾರುತದ ಪರಿಣಾಮವಾಗಿ ಉಂಟಾಗಿರುವ ಭಾರಿ ಮಳೆಯಿಂದಾಗಿ ಚಂದ್ರಶೇಖರ್ ಎಂಬುವರಿಗೆ ಸೇರಿದ ದನದ ಕೊಟ್ಟಿಗೆಯ ಮೇಲ್ಛಾವಣಿ ಕುಸಿದು ಬಿದ್ದು ಕೊಠಡಿಯಲ್ಲಿದ್ದ ಸುಮಾರು 15,000 ರೂಪಾಯಿ ಬೆಲೆ ಬಾಳುವ ಒಂದು ಮೇಕೆ ಹಾಗೂ ಹಲವು ಕೋಳಿಗಳು ಸ್ಥಳದಲ್ಲೇ ಮೃತಪಟ್ಟಿವೆ. ಕಲ್ಲು ಚಪ್ಪಡಿಗಳಿಂದ ನಿರ್ಮಿಸಲಾಗಿದ್ದ ಮೇಲ್ಛಾವಣಿಯು ಕುಸಿದು ಬಿದ್ದಿರುವುದರಿಂದ ಹೆಚ್ಚಿನ ನಷ್ಟ ಉಂಟಾಗಿದ್ದು ಅದೃಷ್ಟವಕಾಶ ಜನರ ಜೀವನಕ್ಕೆ ಅಪಾಯವಾಗಿಲ್ಲ. ದನದ ಕೊಠಡಿಯು ಕುಸಿದು ಬಿದ್ದಿರುವುದರಿಂದ ಸುಮಾರು 75,000 ರೂಗಳಷ್ಟು ನಷ್ಟ ಉಂಟಾಗಿದೆ ಎಂದು ಹೇಳಲಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳೀಯ ನಗರಸಭಾ ಸದಸ್ಯರಾದ ಕೆರಾಣಿ ಮತ್ತು ತಾಲೂಕು ಕಚೇರಿಯ ಸಿಬ್ಬಂದಿರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆಯ ಟಿಎಪಿಸಿಎಂಎಸ್ ಚುನಾವಣೆಯು 29ರಂದು ನಡೆಯಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ಸದಸ್ಯರು ಸ್ಪರ್ಧಿಸಿದ್ದು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. 9 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಅದರಲ್ಲಿ 2 ಮಹಿಳೆಯರು ಕೂಡ ಇರಲಿದ್ದಾರೆ. ಒಟ್ಟು 265 ಮತದಾರರು ಇದ್ದು ಇದೇ ತಿಂಗಳು 29ರಂದು ಚುನಾವಣೆ ನಡೆಯಲಿದೆ. ತಾಲೂಕಿನಾದ್ಯಂತ ಹೋರಾಟಗಳ ಮೂಲಕವೇ ಗುರುತಿಸಿಕೊಂಡಿರುವ ಪುಟ್ಟಣ್ಣಯ್ಯ ಬಣದ ರೈತ ಸಂಘಟನೆಯ ಸದಸ್ಯರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಂಘದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನ ತಡೆಯಲು ನಮಗೆ ಸಹಕಾರ ನೀಡಿ ಎಂದು ಮನವಿ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಕೆ ನಾರಾಯಣ ಸ್ವಾಮಿ ಅವರು, ಹಿಂದೆ ಬಾರಿ ಅವ್ಯವಹಾರ ನಡೆದಿದ್ದು ಅದನ್ನು ನಮ್ಮ ರೈತ ಸಂಘ ವಿರೋಧಿಸಿ ಪ್ರತಿಭಟನೆ ಕೂಡ ಮಾಡಲಾಯಿತು. ಇದರ ಫಲವಾಗಿ ಸಂಘದ ಸೆಕ್ರೆಟರಿ ಅವರನ್ನು ಕೂಡ ಅಮಾನತು ಮಾಡಲಾಯಿತು. ಈ ರೀತಿಯ ಅವ್ಯವಹಾರಗಳನ್ನು ಹತ್ತಿಕ್ಕಲು ರೈತರನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ರೈತ ಸಂಘಟನೆಯ ಸದಸ್ಯರನ್ನ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.